एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। टॉपर्स कोचिंग एकेडमी विजयपुर रेगुलर समर वेकेशन क्लासेस फॉर 5th, 8th, 9th and 10th क्लासेस फॉर स्टेट एंड CBSE सिलेबस बेसिक फाउंडेशन कोर्सेज फॉर 1 to 4th and 6 to 7th क्लासेस। एडमिशंस आर ओपन फॉर कन्नडा इंग्लिश एंड उर्दू मीडियम स्टूडेंट्स एंड फॉर ऑल टाइप्स ऑफ कॉम्पिटेटिव एग्जाम्स एंड प्रिपरेशन फॉर द सैनिक चित्तूर नवोदय एंड RMS स्पेशल कंसेशन फॉर ऑटो ड्राइवर्स चिल्ड्रन। प्लीज कॉन्टैक्ट 9880846615 एंड 9916846615। एड्रेस वज्र हनुमान नगर साई पार्क रोड विजयपुर और हकीम चौक विजयपुर। टगर फाइट इन RS बेनाल। बीजापुर जिला निडगुंदी तालुका के RS बेनाल ग्राम में कल यानी 12 फरवरी के दिन ग्राम के वीर लिंगेश्वर जात्रा महोत्सव में सामाजिक कार्यकर्ता बबलू गौड़ा के नेतृत्व में टगर फाइट का आयोजन किया गया था, जिसके चलते राज्य भर से कई लोगों ने अपने फाइटर टगर को लेकर इस कॉम्पिटिशन में हिस्सा लिया, जिसमें फर्स्ट प्राइज बुलेट क्लासिक बाइक, सेकेंड प्राइज होंडा शाइन बाइक, थर्ड प्राइज HF डिलक्स बाइक और फोर्थ प्राइज 10,000 रुपये नकद रखा गया था, जिसमें फर्स्ट प्राइज केशापुर निवासी हनुमंत वालिकार के टगर केशापुर गिड्डा ने हासिल किया है। सेकेंड प्राइज गद्दनकेरी वर्धा को हासिल हुआ है, तो वहीं थर्ड प्राइज किलारहट्टी ए को मिला है और फोर्थ प्राइज किलारहट्टी बी को हासिल हुआ है। इस कार्यक्रम में 7-स्टार सुल्तान के मालिक यूनुस गणेत के अलावा ग्राम के कई गण्य लोग मौजूद थे। इस अवसर पर कई गण्य व्यक्तियों और पुलिस विभाग के सिबंदियों का सम्मान भी किया गया। गुरु ಹಲೋ ಗುಡ್ಡಿಯ ಲೈಟ್ ರಸ್ತೆ ವ್ಯವಸ್ಥೆ ಮಾಡಬೇಕು ನೀವು ಹೇಳು ಒಂದನೇ ಸುತ್ತಿನ ಸನ್ಮಾನ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು, ಮತ್ತೆ ಎರಡನೇ ಸುತ್ತಿನ ಸನ್ಮಾನಕ್ಕಾಗಿ ನಾನು ಅತಿಥಿ ಮಹೋದರನ್ನ ಆಹ್ವಾನಿಸ್ತಾ ಇದ್ದೇನೆ। ತಗರಿನ ಮಾಲಕರಿಗೆ ಅವಕಾಶ ಮಾಡಿಕೊಡ್ರಿ ಒಳಗ್ ಬರಕ ತಗರ ತಗೊಂಡು ಮರಿನ ಬೀಳ್ತೀರ ಅಣ್ಣ ಅಲ್ಲಿ ಮೂಲಿಗೆ ಅಲ್ಲಿ ಅನುಕೂಲ ಆಗತ್ತ ಯಾರು ಬರ್ತಾರೋ ಅವ್ರ ಕಡೆ ವಿಶೇಷ ಏನು ಅಂತಾರ ಯಾವುದೇ ತಗರಿಗೆ ಅನ್ಯಾಯ ಆಗುತ್ತೆ ವಿಚಾರ ದುರ್ಗಾದೇವಿ ದೋಸ್ತಿ ದರ್ಬಾರ್ ಹೊಸೂರ್ ಹಂಚಿಕಿ ಸಾಕಿ ಹೊಸೂರ್ ದುರ್ಗಾದೇವಿ ರಾಜ ಅಭಿಷೇಕ್ ಬಚ್ಚನ್ ತಯಾರಿಯಲ್ಲಿರ್ಬೇಕು ದೌಂಡರ್ಕ ರಾಜ ಅಭಿಷೇಕ್ ಬಚ್ಚನ್ ಮತ್ತು ಹೊಸೂರು ನಗರ ದುರ್ಗಾದೇವಿ ದೋಸ್ತಿ ದುರ್ಗಾದೇವಿ ದೋಸ್ತಿ ದರ್ಬಾರ್ ಬಚ್ಚ ದೌಂಡರ್ಕ ರಾಜ
ಜೊತೆಗೆ ಈ ಕರೆ ಮಾಡತಕ್ಕಂತ ದುರ್ಗಾದೇವಿ ದೋಸಿ ದರ್ಬಾರ್ ಕೈಗಾರಿಕಾ ರಾಜ್ಯ ನೋಡಿ ಮೈದಾನದ ವಿಶೇಷ ಏನಂದ್ರೆ ಯಾರ ಕಡೆ ಬದಲ ಮೈದಾನ ಅವಕ್ಕೆ ವಿಶೇಷ ಆಗತ್ತವು ಅದಕ್ಕೆ ಜಲ್ದಿ ಬಂದು ತಗೊಂಡ್ಬಂದು ತಗರಿನ ಕಾಲ ಪ್ರಾರಂಭ ಆಗ ಮುಗಿತಕೊಂಡು ಇಲ್ಲಿ ಬಂದಿರೋದಿಲ್ಲ ಅವಳು ನೋಡ್ರಿ ಕೂರ್ತೈತಿ ಈ ವಾಲ್ವರ್ಸ್ ಬಂದಾಗ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ಟೆ ನಾನು ಇಷ್ಟೊಂದು ಜನ ಕುಡಿಯತಪ್ಪ ಅಂದ್ರೆ ಈ ಟಗರಿನ ಮ್ಯಾಗ ಎಷ್ಟೊಂದು ಜನ ಅಭಿಮಾನಿಗಳ ಆಧಾರ ಅನ್ನೋದು ನನಗೆ ವಿಚಿತ್ರ ಅನಿಸ್ತಾ ಇದೆ. ಇನ್ನೊಂದು ವಿಶೇಷ ಏನಂದ್ರೆ ನೀವೆಲ್ಲ ಇಷ್ಟು ಜನ ಕೂಡ್ಲಿಕ್ಕೆ ಮುಖ್ಯ ಕಾರಣಪ್ಪ ಅಂತಂದ್ರೆ ನಮ್ಮ ಬಬಲು ಗೌಡ್ರು, ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು ಸುಮ್ಮ 2,000, 3,000, 5,000 ಬಹುಮಾನ ಇಟ್ಟು ಅಟ್ರ ಮ್ಯಾಗನೇ ನಾವು ಜಾತ್ರೆ ಮುಗಿಸ್ಬಿಡೋರು. ಬಾಡ್ರಿ ಹೆಚ್ಚಿಗೆ ಏನರ ಬಂತಪ್ಪ ಅಂದ್ರೆ ನಮ್ಮ ಮದ್ರಿ ಮಲ್ಲಣ್ಣಗೆ ಒಂದು ಸ್ವಲ್ಪ ಹೇಳ್ತಿದ್ದೆವು ಏನರ ಒಂದು ಸ್ವಲ್ಪ ಕೊಡುವಪ್ಪ ಅಂತ ಹೇಳಿ. ಬಬಲು ಗೌಡ್ರ ಪರಿಚಯನೇ ಇರಲಿಲ್ಲ ನಮ್ಗೆ, ಆದ್ರೆ ಬಬಲು ಗೌಡ್ರ ಹೆಸರ ಅವ್ರಿಗೆ ಭಾಳ ಆತ್ಮೀಯ ಇದ್ದಂತ ಭಾಳಷ್ಟು ಗುತ್ತಿಗೆದಾರರು ನನಗೆ ಹೇಳ್ತಿದ್ರು, ಹೇಳ್ರಿ ಬಬಲು ಗೌಡ್ರು ಭಾಳ ಒಳ್ಳೆಯವರು ಒಳ್ಳೆಯವರು ಅಂತೇಳಿ. ಅದು ನಮ್ಮೂರಿಷ್ಟೊಂದು ಉದಾರ ದೇಣಿಗೆಯನ್ನು ಕೊಟ್ಟು ಈ ಗ್ರಾಮವನ್ನು ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ತಂದಂಥ ಕೀರ್ತಿ ಅವ್ರು ಬಬಲು ಗೌಡ್ರು ಸಲ್ಲುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬಬಲು ಗೌಡ್ರು ಹೇಳ್ತಾನೆ ನಮ್ಮೂರು ಸಂಗಪ್ಪ ಚಂದ್ರಶೇಖರ್ ಹ್ಯಾಂಗ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಅದು ನನಗೆ ಬಹಳ ವಿಚಿತ್ರ ಅನಿಸ್ತದೆ. ಯಾಕಂದ್ರೆ ಭಾಳಷ್ಟು ನನಗೆ ಈ ಸುರಪುರ ಭಾಗದ ಎಮ್ ಎಲ್ ಎಗಳು ಭಾಳ ಪರಿಚಯ, ಪ್ರತಿ ಸಲ 2 ವರ್ಷ ನಾನು ಭೇಟಿ ಆಗ್ತಾರೆ ಐ ಸಿ ಸಿ ಮೀಟಿಂಗ್ನಲ್ಲಿ. ರಾಜು ಗೌಡ್ರು ಆನಂತರ ಶಿವನಗೌಡ ನಾಯಕ ಇವರೆಲ್ಲರೂ ಅವ್ರ ಜೋಡಿ ಭಾಳ ಮಾತಾಡಿದ್ದೆ, ಯಾರು ಬಬಲು ಗೌಡ್ರು ಬರ್ತಿರ್ಲಿಲ್ಲ. ಆದರೆ ನಮ್ಮ ಹಂಡ್ರಗಲ್ ಸಂಗಪ್ಪ ಮತ್ತು ಇವರು ಚಂದ್ರಶೇಖರ್ ಅವರು ಈ ಬಬಲು ಗೌಡ್ರನ್ನ ಹ್ಯಾಂಗೆ ಪರಿಚಯ ಮಾಡಿಕೊಂಡ್ರು, ನಮ್ಮೂರಿಗೆ ಹ್ಯಾಂಗೆ ಸಂಬಂಧ ಬೆಳೆಸಿದ್ರು, ಅದು ನಮ್ಮೂರು ಭಾಗ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡಿದ್ರೆ ನಾನು ಈ ಸಾಮಾನ್ಯವಾಗಿ ಬೀರಲಿಂಗೇಶ್ವರ ಜಾತ್ರೆ ಪ್ರಾರಂಭಕ್ಕಿಂತ ಒಂದು ವಾರ ಮುಂಚೆ ಒಂದು ಮೀಟಿಂಗ್ ಕರೀತಾರೆ. ಅವರು ಮೀಟಿಂಗ್ ಕರೆದಾಗ ನಾನು ಬೆದರಿಸಿದವ್ರಿಗೆ ಕರೆಯತ್ತೆ, ಏ ಸುಮ್ಮ ಸಾಮಾಜಿಕ ಮಾಡ್ತೇವೆ ನೀವು ಏನರ ಟಗರಿನ ಕಾಗ ಅದು ಇದ್ರೆ ನಾನು ಸಂಘಕ್ಕೆ ಬರಬೇಡ ಅಂತೇಳಿ ಸಂಘಪ್ಪಗೆ ಹೇಳಿದ್ದೆ ನಾನು. ಆದ್ರೆ ನಾವು ಟಗರಿನ ಕಾಗ ಇಡ್ತೀವ್ರಿ ಅಂತ ನಾನು ಮುಂದೂ ಹೇಳಿಲ್ಲ ಅವರು. ಮತ್ತು ಆ ಟಗರಿನ ಕಾಳದ ಹ್ಯಾಂಡ್ಬಿಲ್ನು ಕೂಡ ನಮ್ಮ ವಾಟ್ಸಪ್ನೂ ಕಳಿಸ್ಲಿಲ್ಲ, ನಾನು ಫೇಸ್ಬುಕ್ನೇ ನೋಡಿದೆ. ಅಲ್ಲ ಇಷ್ಟೊಂದು ಜನ ಕುಡಿಯತಪ್ಪ ಅಂದ್ರೆ ಈ ಟಗರಿನ ಮ್ಯಾಗ ಎಷ್ಟೊಂದು ಜನ ಅಭಿಮಾನಿಗಳ ಆಧಾರ ಅನ್ನೋದು ನನಗೆ ವಿಚಿತ್ರ ಅನಿಸ್ತಾ ಇದೆ. ಇನ್ನೊಂದು ಇದು ಬಹಳ ಮುಖ್ಯ, ಯಾಕಂದ್ರೆ ನಾವು ಸುಮ್ಮ 2,000, 3,000, 5,000 ಬಹುಮಾನ ಇಟ್ಟು ಆಟ್ರ ಮ್ಯಾಗನ ಫೈನಲ್ ಇದೇ ಆಗಿದ್ದೇನ್ರಿ? ಏನೈತ್ರಿ ಬಹುಮಾನ? ಸೈಕಲ್ ಮೋಟರ್ ಹೆಚ್ಎಫ್ ಡಿಲಕ್ಸ್ ಬೈಕ್ ರೀ. ಎಷ್ಟು ಮರಿ ಕುಡಿದ್ರು ಟೋಟಲ್? ಮರಿ ಒಳಗೆ ಇದು ಪ್ರಥಮ ಸ್ಥಾನ ತಗೊಂಡೈತಿ. ಏನು ಕೊಡ್ತೀರಣ್ಣ ಇದಕ್ಕೆ ಫುಡ್? ಇದಕ್ಕೆ ದಿವಸ ಹಾಲಾಗ್ತೀವಿ ರೀ, ಕತ್ತಿ ರೀ, ಗೋಧಿ ರೀ, ಅದಕ್ಕೆ ತಗೊಂಡು ಹಾಕ್ತೀವಿ. ಯಾವ ಊರ್ದಿಂದ? ಬೆಳಗಿದಿಂದ ಬಂದಿರಿ ನೀವು? ಹಾಂ, ಬೆಳಗಿನ. ಇಷ್ಟೆಲ್ಲ ಜನ ಇದ್ರದ್ದು ಇದರ ಹಿಂದೆ ಬಂದಾರೇನು? ಅಭಿಮಾನಿ ಅವ್ರ ಪುಣ್ಯ ರೀ. ಯಾವ ಊರ್ದ್ರಿ ಅಣ್ಣ ಮರಿ ಇದು? ಹಾಂ ರೀ, ಯಾವ ಜಿಲ್ಲಾ ರೀ? ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು. ವಯಸ್ಸೇನ್ರಿ ಇದ್ರದ್ದು? 6 ರೀ. ಹಾಂ, ಎಷ್ಟು ನಂಬರ್ ಆಗೈತಿ ರೀ? ಏನೈತಿ ರೀ ಪ್ರೈಸ್? ಫ್ರಿಜ್. ನಿಮ್ಮ ಹೆಸರು ರೀ? ಮರಿ ಮಾಲಕರ ಹೆಸರು? ಅಭಿಷೇಕ್ ಪಾಟೀಲ್.
ಮರಿ ಹೆಸರು ಏನ್ರಿ ಅಣ್ಣ? ಬಜರಂಗಿ ಅಂತೇಳಿ. ಸ್ವಲ್ಪ ಎಲ್ಲ ಹೋಳಾಗಿ ಬಿಡ್ರಿ, ಹಾಕಿ ಹಿಂದ್ವರಿ ಹಿಂದ್ವರಿ ಶರ್ಮ. ನಮಗೆ ಬಹಳಷ್ಟು ತುಂಬಾ ಸಹಕಾರವನ್ನು ನೀಡಿ ಎಲ್ಲ ಜನರನ್ನ ನಿಯಂತ್ರಣ ಮಾಡಿ ಜಾತ್ರೆ ಯಶಸ್ವಿಯಾಗೋದಕ್ಕೆ ಸುಮಾರು 4 ದಿನಗಳಿಂದ ವಿಷ್ಣು ಸರ್ ಹಾಗೂ ಶ್ರೀಶೈಲ್ ಸರ್ ಅವರ ನಿರ್ಮಾಣ ಇಡೀ ತಂಡ ಇಲ್ಲೇ ನಿಂತ್ಕೊಂಡು ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ಬಗ್ಗೆ ನಿರ್ಧರಿಸಿದ್ದಾರೆ. ಆದರೆ ವಿಶೇಷವಾಗಿ ಸೇರಿದ ಸುಮಾರು 10-12 ಸಾವಿರ ಜನರನ್ನ ಬಹಳಷ್ಟು ತಮ್ಮ ಮಾತುಗಳ ಮುಖಾಂತರ ನಿಯಂತ್ರಣ ಮಾಡಿದ್ದೀವಿ ಸರ್. ಹೀಗಾಗಿ ನಮ್ಮ ಒಂದು ಈ ಪ್ರೀತಿಯ ಸನ್ಮಾನವನ್ನು ತಾವು ಸ್ವೀಕರಿಸಿದ್ದಕ್ಕೆ ನಾನು ಇಡೀ ಸಕಲ ಗ್ರಾಮಸ್ಥರ ಪರವಾಗಿ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲಾ ತಗರಿನ ಪ್ರೇಮಿಗಳ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ವಂದನೆಗಳನ್ನು. ಆದಷ್ಟು ಬೇಗನೆ ತಮ್ಮ ಟಗರಿನ ಮಾಲೀಕರ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಅಣ್ಣ ಹೆಸರು ನೋಂದಾಯಿಸಬೇಕು. ಎಂಟಲ್ಲಿ ಟಗರಿನ ಮೊದಲನೆಯ ಸುತ್ತಿನ ಮೊದಲನೆಯ ಪಂದ್ಯ ಆರ್ ಎಸ್ ಆಲ್ಮಟ್ಟಿ ಭಾಗ್ಯವಂತಿ ಕೆಚ್ಚ. ಮೊದಲನೆಯ ಸುತ್ತಿನ ಮೊದಲನೆಯ ಪಂದ್ಯ ಜಿದ್ದ ಜಿದ್ದಿನ ಪಂದ್ಯ ಭಾಗ್ಯವಂತಿ ಕಿಚ್ಚ ಆಲ್ಮಟ್ಟಿ ವರ್ಸಸ್ ಬೇನಾಳ ಆರ್ ಎಸ್. ಮಾಹಿ ಮೆಹಂದಿ ಡಿಸೈನ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ಫಂಕ್ಷನ್ಸ್, ಮ್ಯಾರೇಜಸ್, ಎಂಗೇಜ್ಮೆಂಟ್, ಅನಿವರ್ಸರಿ, ಬರ್ಡೇ ಪಾರ್ಟೀಸ್, ಸ್ಕೂಲ್ ಕಾಲೇಜಸ್ ಫಂಕ್ಷನ್ಸ್, ಬ್ರೈಡಲ್, ಅರೇಬಿಕ್ ಆರ್ ಆಲ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇ ಖೂಬ್ಸೂರತ್ ಮೆಹಂದಿ ಡಿಸೈನ್ ಕೆ ಲಿಯೆ ವಿತ್ ಹೋಮ್ ಸರ್ವಿಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಹಿ ಮೆಹಂದಿ ಡಿಸೈನರ್. ಅಡ್ರೆಸ್ ರೈಲ್ವೆ ಸ್ಟೇಷನ್ ಬ್ಯಾಕ್ ರೋಡ್ ಬಿಜಾಪುರ್. ಕಾಂಟ್ಯಾಕ್ಟ್ ನಂಬರ್ 8217481855 ಆ್ಯಂಡ್ 8123333857. ಥ್ಯಾಂಕ್ ಯು. ತೋ ಔರ್ ಖಬರೋಂ ಕೆ ಲಿಯೆ ದೇಖ್ತೆ ರಹಿಯೇ ಏ1 ನ್ಯೂಸ್ ಚಾನಲ್, ದ ಫೇಸ್ ಆಫ್ ಟ್ರಸ್ಟ್.